ನಮಸ್ತೆ ಯಾವುದೇ ಒಂದು ಪರಿಹಾರ ರೀತಿಯಲ್ಲಿ ಬಂದಾಗ ಈ ಒಂದು ಕ್ಲಿಯರ್ ಕ್ವಾಟ್ಸ್ ಅಥವಾ ಸ್ಫಟಿಕ ಮಾಲನ ಉಪಯೋಗಿಸೋದನ್ನು ಕೇಳಿರ್ತೀರ ನಾವು ಕೂಡ ಹಿಂದೆ ವೀಡಿಯೋಸ್ಗಳು ಮಾಡಿದ್ದಾಗ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ ಮತ್ತೆ ಇದೇನಾಗ್ತು ಅಂತಂದರೆ ಈ ಒಂದು ಏನದು ಕ್ರಿಸ್ಟಲ್ಸ್ಗಳನ್ನ ಉಪಯೋಗಿಸುವಂಥದ್ದು ತುಂಬ ಫೇಮಸ್ ಆಯಿತು ಆ ಟೈಮಲ್ಲಿ ಏನು ಮಾಡಿದರೆ ಎಲ್ಲರೂ ಎಲ್ಲ ಕ್ರಿಸ್ಟಲ್ಸ್ಗಳನ್ನ ಉಪಯೋಗಿಸ್ತಾ ಇದ್ದೀರಿ ಇಷ್ಟು ದಿನ ನಾನು ವೀಡಿಯೋ ಮಾಡಕ್ಕೆ ಹೋಗಿರಲಿಲ್ಲ ಂದ್ರೆ ಎಲ್ಲೋ ಒಂದ್ ಕಡೆ ಅದು ಆ ಕ್ರಿಸ್ಟಲ್ಸ್ ಸೇಲ್ ಮಾಡೋದು ಅದ್ರ ಮೇಲೇನೆ ಫೋಕಸ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ನಾನು ಅಷ್ಟೊಂದು ತಲೆ ಕೆಡಿಸ್ಕೊತಿರ್ಲಿಲ್ಲ ಈಗ ಏನಾಗ್ತದೆ ಅಂತಂದ್ರೆ ಆ ಪ್ರತಿಯೊಬ್ಬರಿಗೂ ಏನಂತರ ಅರ್ಧ ಬರ್ದ ಅರ್ಧ ಥರ ಮಾಹಿತಿ ಹೋಗ್ತಾ ಇದೆ ಅಂಡ್ ಯಾರು ನನಗೆ ಥ್ರೂ ಕನ್ಸಲ್ಟೇಷನ್ ಕೇಳಿದ್ರಿ ಎಲ್ಲೋ ಕ್ರಿಸ್ಟಲ್ಸ್ಗಳನ್ನ ಕೆಲವ್ರು ಉಪಯೋಗಿಸೋಂಗಿಲ್ಲ ಈಗ ಏನಾಗುತ್ತೆ ಅಂದ್ರೆ ಏನೋ ಒಂದು ಪರಿಹಾರ ಅಂತ ಕೊಡ್ಬೇಕು ಒಂದು ರೆಮಿಡಿ ಅಂತ ಕೊಡ್ಬೇಕು ಅಂತ ಬಂದಾಗ ಎಷ್ಟೊಂದು ಜನ ಮಾಡ್ತೀವಿ ಸೇಮ್ ರೆಮಿಡೀಸ್ಗಳನ್ನ ರಿಪೀಟ್ ಮಾಡಿಸ್ತೀವಿ ಆಯಿತಾ ಪರ್ಸ್ನಲ್ ವಿಷಯಗಳು ಸುಮಾರು ನಾವು ಚೆಕ್ ಮಾಡಲ್ಲ ಸೊ ಸೇಮ್ ರೆಮಿಡೀಸ್ಗಳು ಈವನ್ ಒಬ್ಬ ವ್ಯಕ್ತಿಯ ಕಿಂಗ್ ಆ್ಯಂಡ್ ಕ್ವೀನ್ ಸೇಮ್ ಇದ್ದರೂ ಕೂಡ ಉದಾಹರಣೆಗೆ ಏಯ್ಟ್ ತ್ರೀ ಕಾಂಬಿನೇಷನ್ ಇರುವಂತಹವರು ತುಂಬ ಜನ ಇರಬಹುದು ಆದರೆ ಒಳಗಡೆ ಇರೋ ಚಾರ್ಟ್ ಏನಿರುತ್ತೆ ಚಾರ್ಟ್ ಸೇಮ್ ಇರಲ್ಲ ಎಲ್ಲರಿಗೂ ಒಂದೇ ಇರೋಲ್ಲ ಆಯಿತಾ ಅದೇ ಎಕ್ಸಾಂಪಲ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ ಅಂದರೆ ಏಯ್ಟ್ ತ್ರೀ ಕಾಂಬಿನೇಷನ್ ಆ್ಯಂಡ್ ತ್ರೀ ಏಯ್ಟ್ ಕಾಂಬಿನೇಷನ್ ಎರಡೂ ಸೇಮ್ ಅಲ್ಲ ಒಳಗಿರುವಂತಹ ನಂಬರ್ಗಳು ಸಂಖ್ಯೆಗಳು ಆ ಸಂಖ್ಯೆಗಳು ಡೇಟ್ ಆಫ್ ಬರ್ತಿಂದ ಅಂದರೆ ಹುಟ್ಟಿದ ದಿನದಿಂದ ಬರ್ತಿದೆಯಾ ತಿಂಗಳಿಂದ ಬರ್ತಿದೆಯಾ ಡೇಟ್ ಆಫ್ ಬರ್ತಲ್ಲಿ ಏನೇನಿರುತ್ತೆ ಹುಟ್ಟಿದ ದಿನ ತಿಂಗಳು ಮತ್ತು ಹುಟ್ಟಿದ ವರ್ಷ ಅಲ್ಲಿಂದ ಎಲ್ಲಿ ಬರ್ತದ ಸಂಖ್ಯೆಗಳು ಎಲ್ಲವೂ ಕೂಡ ನೋಡಿ ಪರಿಹಾರ ಕೊಡಬೇಕು ಆಯಿತಾ ಈಗ ಏನಂತ ಹೇಳಿದ್ರು ಅಂದರೆ ಈ ಯಾರಿಗೆ ಡೌಟ್ ಕೇಳಿದ್ರು ಅವರು ಸ್ಫಟಿಕ ಮಾಲಾ ಧರಿಸ್ತಾ ಇದ್ದೀನಿ ಅಂತ ಹೇಳಿದರು ಸ್ಫಟಿಕ ಮಾಲ ಬಂದು ಯಾವ ವ್ಯಕ್ತಿ ಆದರೂ ಉಪಯೋಗಿಸಬಹುದು ಆ್ಯಂಡ್ ಮಿಸ್ಸಿಂಗ್ ನಂಬರ್ ರೆಮಿಡೀಸಲ್ಲಿ ಬೇಸಿಕ್ ಕೇಳೋದಿದ್ದಾನೆ ಟು ಫೈವ್ ಏಯ್ಟ್ ಮಿಸ್ಸಿಂಗ್ ಇತ್ತು ಅಂದರೆ ಈ ಒಂದು ಸ್ಫಟಿಕ ಮಲೆಯನ್ನು ಉಪಯೋಗಿಸಿ ಮೆಂಟಲ್ ಕ್ಲಾರಿಟಿ ಇಲ್ಲಾಂದರೆ ಇದನ್ನು ಉಪಯೋಗಿಸಿ ಅಂದರೆ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇರ್ತವೆ ನಿರ್ಧಾರಗಳು ತಗೊಳಕಾಗ್ತಾ ಇಲ್ಲ ಯಾವ ಸರಿ ಯಾವ ತಪ್ಪು ಗೊತ್ತಾಗ್ತಾ ಇಲ್ಲ ಆಧ್ಯಾತ್ಮದ ಕಡೆ ಇಂಟ್ರೆಸ್ಟ್ ಇತ್ತು ಅಂದರೆ ಮೆಡಿಟೇಷನ್ ಫೀಲ್ಡಲ್ಲಿ ಇರುವಂತಹವರು ಮತ್ತು ಸ್ವಲ್ಪ ಕಾಮ್ನೆಸ್ ಕೊಡೋದಕ್ಕೆ ಏನೇ ಆದರೂ ಕೂಡ ಮತ್ತು ಇದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ವೈಟ್ ಆಗಿ ಇದನ್ನು ಯಾವ ಕೆಲಸಕ್ಕೆ ಬೇಕಾದರೂ ನೀವು ಇದನ್ನು ಎನರ್ಜೈಸ್ ಮಾಡಬಹುದು ಎನರ್ಜೈಸ್ ಅಂದರೆ ನೀವು ಇದಕ್ಕೆಲ್ಲೂ ಕೂಡ ಆ ಮಾಮೂಲಿ ಪ್ಲೇ ಇದೆ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ ಅದರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ ಈಗ ಏನು ಜನರಲ್ ಆಗಿ ಯಾರು ಸಜೆಷನ್ಸ್ ಕೊಡೋದು ಅಂದರೆ ಮೊದಲನೇದು ಬಂದು ನ್ಯೂಮಾಲಜಿಸ್ಟ್ಗಳು ಮತ್ತು ಆಸ್ಟ್ರಾಲಜರ್ ಅವರದೇ ರೀತಿಯಲ್ಲಿ ಕೊಡ್ತಾರೆ ಆಸ್ಟ್ರಾಲಜಿಸ್ಟ್ಗಳು ಜೆಮ್ ಸ್ಟೋನ್ ಮೇಲೆ ಹೋಗ್ತೀವಿ ಮತ್ತು ಬರ್ತ್ ಸ್ಟೋನ್ ಮೇಲೆ ರತ್ನ ರತ್ನಗಳು ಹವಳಗಳು ಕ್ರಿಸ್ಟಲ್ಸ್ ಈ ರೀತಿ ಕಾನ್ಸೆಪ್ಟಲ್ಲಿ ಆ ವ್ಯಕ್ತಿ ಯಾವ ತಿಂಗಳಿಗೆ ಏನಿರುತ್ತೆ ಅದಕ್ಕೆ ಯಾವ ಒಂದು ಹರಳನ್ನು ಅಥವಾ ಯಾವುದೋ ಒಂದು ಸ್ಟೋನ್ನ ಉಪಯೋಗಿಸೋದು ಕಲ್ಲನ್ನು ಉಪಯೋಗಿಸೋದು ಒಳ್ಳೆಯದು ಆ ರೀತಿ ಆಸ್ಟ್ರಾಲಜಿ ಮೇಲೆ ಹೋಗುತ್ತೆ ನ್ಯೂಮರಾಲಜಿ ಬಂದು ಕಂಪ್ಲೀಟ್ ಬಂದು ಸಮಸ್ಯೆ ಮೇಲೆ ಅಂದರೆ ಏನಾದರೂ ಸಮಸ್ಯೆ ಏನು ಮ್ಯಾಚ್ ಆಗ್ತದೆ ನೋಡಿಕೊಂಡು ಮಿಸ್ಸಿಂಗ್ ನಂಬರ್ಗೆ ಏನೇನು ಪರಿಹಾರಗಳಿರುತ್ತೆ ಆ ರೀತಿ ಬೇಸಿಸ್ ಮೇಲೆ ಬೇಸಿಕ್ಕಾಗಿ ಹೋಗುವಂಥದ್ದು ಈಗ ಆಸ್ಟ್ರೋಲಜಸ್ಟ್ ಆ್ಯಂಡ್ ನ್ಯೂಮಾಲಜಿಸ್ಟ್ ಏನು ಕೂಡ ಇಬ್ಬರು ಕೂಡ ಏನು ಬಂದರೆ ಕ್ರಿಸ್ಟಲ್ಸ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕಲ್ತಿರ್ತಾರೆ ಎಲ್ಲ ಅವೈಲೇಬಲ್ ಈಸಿಯಾಗಿ ಅವೈಲೇಬಲ್ ಇದೆ ಅದರಿಂದ ನಾನು ಈ ಟಾಪಿಕನ್ನು ಮಾತಾಡ್ತಿರ್ಲಿಲ್ಲ ಆಯಿತಾ ಈ ಮಧ್ಯದಲ್ಲಿ ನೋಡಿ ಫಸ್ಟ್ ಏರ್ಡ್ ಆದಮೇಲೆ ಕೆಳಗಡೆ ಇರೋಂಥ ಮೂರೇನಿದೆ ಈ ಮೂರೇ ಈಗ ಸ್ವಲ್ಪ ಡಿಫ್ರೆಂಟ್ ಮತ್ತೆ ಮತ್ತು ಆಗಿ ಕೆಲಸ ಮಾಡ್ತಾ ಈ ಮೂರೇನೆ ಮೇಲ್ಗಡೆದ ಕೆಲಸ ಮಾಡ್ತಿಲ್ಲ ಅಂತಲ್ಲ ಅವರು ಒಂದು ಸಜೆಷನ್ನೇ ಬೇರೆ ಈ ಮೂರು ಕೆಳಗಡೆ ಇರೋಂಥ ಮೂರು ಇದೆ ಬೇರೆ ಅದರಲ್ಲಿ ಗಳು ಬಂದೇನೆಂದರೆ ಯಾವ ಒಂದು ಕ್ರಿಸ್ಟಲ್ಸ್ ಯಾವ ಒಂದು ಕಲ್ಲುಗಳು ಏನು ಸಿಗುತ್ತೆ ಹರಳುಗಳು ಏನು ಸಿಗುತ್ತೆ ಅದು ಎಷ್ಟು ಕ್ಲೀನ್ ಆಗಿದೆ ಎಷ್ಟು ಪ್ಯೂರ್ ಆಗಿದೆ ಎಷ್ಟು ಕ್ವಾಲಿಟಿ ಆಗಿದೆ ಒಂದು ಅದನ್ನು ಹೇಳ್ತಾರೆ ಮತ್ತು ಯಾವ ಒಂದು ನೀವು ಹರಳನ್ನು ಕೊಟ್ಟರು ಕೂಡ ಅದು ಯಾವ ಕ್ವಾ ಗ್ರೇಡು ಮತ್ತು ಎಷ್ಟು ಕ್ಲೀನ್ ಆಗಿದೆ ಎಷ್ಟು ಇದು ತುಂಬ ತರಾವರಿ ವೆರೈಟಿಗಳು ಇರ್ತವೆ ಅದರಲ್ಲಿ ಯಾವ ಒಂದು ವಸ್ತು ಏನಿದೆ ಅದು ಏನು ಅಂತ ಒರ್ಜಿನಲ್ ಅಂತ ಹೇಳೋದಕ್ಕೆ ಇವ್ರ ಕೈಲೇ ಆಗೋದು ಅಂದರೆ ಇವರು ಬರೀ ಇದರ ಮೇಲೇ ಕಲೀತಾರೆ ಸೊ ಜಮಾಲಜಿಸ್ಟ್ಗಳು ಕೂಡ ಯಾವಾಗಲೂ ಏನು ಮಾಡ್ತೀವಿ ಒರ್ಜಿನಲ್ ಡೂಪ್ಲಿಕೇಟಾಗಿ ಚೆಕ್ ಮಾಡೋದಕ್ಕೆ ಇವ್ರ ಹತ್ರ ಹೋಗ್ತೀರ ಇವರು ಕ್ವಾಲಿಟಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ರ್ಯಾದರ್ ದೆನ್ ಈ ಒಂದು ಮ್ಯಾಜಿಕಲ್ ಪವರ್ ಇದೆ ಇದಕ್ಕೆ ತುಂಬ ಇದರಿಂದ ಸಮಸ್ಯೆಗಳಾಗುತ್ತೆ ಆ ಥರ ಇದರಲ್ಲೇ ಕೆಲವರು ಹೀಲಿಂಗ್ ಫೀಲ್ಡ್ಗೆ ಅಂತಲೇ ಬರ್ತಾರೆ ಹೀಲಿಂಗ್ ಫೀಲ್ಡ್ ಅಂದರೆ ವಾಸಿ ಮಾಡಿಸೋದಲ್ಲ ಹೀಲಿಂಗ್ ಫೀಲ್ಡ್ ಅಂದರೆ ಸಮಸ್ಯೆಗಳಿಗೆ ಬಗೆಹರಿಸೋದು ಪರಿಹಾರಗಳು ಅದರಲ್ಲಿ ಈ ಎರಡು ಮೇನ್ ಆಕೇನ ರೇಖಿ ಆ್ಯಂಡ್ ಕ್ರಿಸ್ಟಲ್ ಹೀಲರ್ಸ್ ರೇಕಿ ಕ್ರಿಸ್ಟಲ್ ಹೀಲರ್ಸ್ ಎರಡೂ ಕೂಡ ಸೇಮ್ ಅಲ್ಲ ರೇಕಿ ಪದ್ಧತಿಯಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಲೆವೆಲ್ಸ್ ಇರ್ತವೆ ಮೆಡಿಟೇಷನ್ ಮೇಲೆಯೇ ಸೊ ಧ್ಯಾನ ಮೇಲೆ ಅದಾದ ಮೇಲೆ ಮುದ್ರೆಗಳ ಮೇಲೆ ಅದಾದ ಮೇಲೆ ಸಿಂಬಲ್ಸ್ಗಳು ಬರೀತಾರೆ ಈ ಮೂರದರ ಮೇಲೆ ಸೊ ಮೂರು ಕೂಡ ಯಾವ ರೀತಿ ಏನಂದರೆ ಎಲ್ಲ ಒಂದು ಕಣ್ಣು ಮುಚ್ಚಿಕೊಂಡು ನೀವು ಫೀಲ್ ಆಗೋದು ಸೊ ಅಷ್ಟೊಂದು ದೊಡ್ಡ ಟೈಮ್ ಕೊಟ್ಟಾಗ ಮತ್ತು ಅಷ್ಟೊಂದು ನೀವು ಏನೋ ಒಂದು ವಿಷಯ ನಂಬಿದಾಗ ಅದು ಆಟೋಮೆಟಿಕ್ಕಾಗಿ ಕೆಲಸ ಮಾಡುತ್ತೆ ಕೆಲವು ಸರದ್ದು ಅಗೇನ್ಸ್ಟ್ ಕೂಡ ಆಗುತ್ತೆ ಪ್ರಾಪರ್ ಆದ ಒಂದು ಮಾಸ್ಟರ್ಸ್ ಇಲ್ಲ ಅಂತಂದರೆ ಕರೆಕ್ಟಾಗಿ ಹೇಳ್ಕೊಡೋರಿಲ್ಲ ಅಂತಂದರೆ ನೆಕ್ಸ್ಟ್ ಲೆವೆಲ್ ಬಂದು ಕ್ರಿಸ್ಟಲ್ ಹೀಲರ್ಸ್ ಆಯಿತಾ ರೇಖಿ ಬಗ್ಗೆ ಜಾಸ್ತಿ ಡಿಬೇಟ್ ಮಾಡೋಲ್ಲ ಅಂದರೆ ಅದು ಆರ್ಗ್ಯುಮೆಂಟ್ ಯಾವ ರೀತಿ ಹೋಗುತ್ತೆ ಅಂತಂದರೆ ಹೆಲ್ತಿ ಅಲ್ಲಿ ಹೋಗೋಲ್ಲ ರೇಖಿ ಸೆಂಟಿಮೆಂಟ್ ಸ್ವಲ್ಪ ಜಾಸ್ತಿ ಜನಗಳಿಗೆ ಅದು ಸ್ವಲ್ಪ ನನಗೆ ಭಯನೇ ಇದೆ ಆ ವಿಷಯ ಮಾತಾಡೋದಕ್ಕೆ ಸೊ ರೇಖಿ ನಾನು ಅವಾಯ್ಡ್ ಮಾಡ್ತೀನಿ ಸದ್ಯಕ್ಕೆ ರೇಖಿ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಮೆಡಿಟೇಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಆ ಟೈಮಲ್ಲಿ ಮಾತಾಡೋಣ ಕ್ರಿಸ್ಟಲ್ ಏನಿದೆ ಕ್ರಿಸ್ಟಲ್ ಹೀಲರ್ಸ್ ಏನಿದೆ ಇವರೇನು ಮಾಡ್ತಾರೆ ಅಂದರೆ ಕ್ರಿಸ್ಟಲ್ಗಳನ್ನೇ ಆಯಿತಾ ವೆರೈಟಿ ಆಫ್ ಕ್ರಿಸ್ಟಲ್ಸ್ ಏನಿದೆ ಪ್ರತಿಯೊಂದು ಅದರದ್ದೇ ಆದ ಗುಣಪಡಿಸುವ ಒಂದು ಎಲ್ಲ ಒಂದು ಸಮಸ್ಯೆಗಳನ್ನ ಬಗೆಹರಿಸುವಂತಹ ಯಾವುದೇ ಸಮಸ್ಯೆ ಆದರೂ ಕೂಡ ಅದನ್ನು ಹೀಲ್ ಮಾಡೋವಂಥ ಸ್ವಭಾವ ಇರುತ್ತೆ ಅಂತ ಕ್ರಿಸ್ಟಲ್ ಹೀಲರ್ಸ್ ಬಂದು ಬೇಸಿಕ್ ಬಂದು ಚಕ್ರ ಕಾನ್ಸೆಪ್ಟ್ ಮೇಲೆ ಹೋಗ್ತಾರೆ ಅಂದರೆ ಯಾವ ಚಕ್ರ ನಮ್ಮ ಏಳು ಚಕ್ರಗಳೇನು ಬ್ಯಾಲೆನ್ಸ್ ಆಗಿಲ್ಲ ಆಫ್ಸೆಟ್ ಆಗಿರುತ್ತೆ ಅದರ ಮೇಲೆ ಇವರು ಅಂದರೆ ಪ್ರಾಬ್ಲಮ್ಸ್ ಏನಿರುತ್ತೆ ಪ್ರಾಬ್ಲಮ್ಸ್ ನೋಡಿದರೆ ಮತ್ತೆ ಇವರು ಕೂಡ ಅವರಾ ಕ್ಲೆನ್ಸಿಂಗ್ ಮೇಲೆ ಹೋಗ್ತಾರೆ ಸೊ ರೇಖಿ ಕ್ರಿಸ್ಟಲ್ ರೇಕಿ ಹೀಲರ್ ಕ್ರಿಸ್ಟಲ್ ಹೀಲರ್ ಆಲ್ಮೋಸ್ಟ್ ಒಂದೇ ಥರ ಕಾಣಿಸುತ್ತೆ ಕೆಲಸಗಳು ಆದರೆ ರೇಕಿಲಿ ಏನು ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ ಎಲ್ಲ ಯಾವುದೇ ಪರಿಹಾರ ಆದರೂ ನಾವೇ ಹೀಲ್ ಮಾಡ್ತೀವಿ ಆ ಒಂದು ನಂಬಿಕೆ ಮೇಲೆ ನಡೆಯುವಂತಹ ಕೆಲಸ ಅದು ಈ ಒಂದು ಏನಾಗ್ತದೆ ಕ್ರಿಸ್ಟಲ್ ಹೀಲರಲ್ಲಿ ಕ್ರಿಸ್ಟಲ್ಸ್ಗಳನ್ನ ಉಪಯೋಗಿಸ್ತಾರೆ ಸೊ ಈ ಐದು ಜನಗಳೇ ಮ್ಯಾಕ್ಸಿಮಮ್ ನಿಮಗೆ ಕ್ರಿಸ್ಟಲ್ ಸಜೆಷನ್ನ ಕೊಡುವಂಥದ್ದು ಓಕೆನಾ ಇದೊಂದು ಬೇಸಿಕ್ ಐಡಿಯಾ ಇರಲಿ ಏನಕ್ಕೆ ಅಂತಂದರೆ ಎಲ್ಲರೂ ಸುಮ್ ಸುಮ್ಮನೆ ಹೇಳ್ಬಿಟ್ಟು ಎಲ್ಲರೂ ಉಪಯೋಗ್ಸಿ ಆ ರೀತಿ ಬರೋಲ್ಲ ಸೆಕೆಂಡ್ ಏನಾಗ್ತದೆ ಅಂದರೆ ಈಗ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರ ಯಾವುದೋ ಒಂದು ಕ್ರಿಸ್ಟಲ್ ನಿಮ್ಗೆ ದುಡ್ಡು ಕೊಡುತ್ತೆ ಯಾವುದೋ ಕ್ರಿಸ್ಟ್ ಏನನ್ನು ಕೊಡುತ್ತೆ ಯಾವುದೋ ಕ್ರಿಸ್ ಅಲ್ಲಿ ಏನಾಗುತ್ತೆ ಅಂತಂದರೆ ನ್ಯೂಮರಲಜಿಸ್ಟ್ಗಳು ಆಸ್ಟ್ರಾಲಜಿಸ್ಟ್ಗಳಾದರೆ ನಿಮ್ಮ ಚಾರ್ಟಲ್ಲಿ ಏನಿದೆ ನಿಮ್ಮ ಗುಣಗಳೇನಿದೆ ಅದು ನೋಡಿಕೊಂಡು ಕೆಲವನ್ನ ಅವಾಯ್ಡ್ ಮಾಡಿಸ್ತೀವಿ ನಾವು ಕೂಡ ಕೆಲವನ್ನ ನಾವು ಸಜೆಸ್ಟ್ ಮಾಡ್ತೀವಿ ಸುಮ್ಮ ಸುಮ್ಮನೆ ನೋಡಿ ಆ ರೀತಿಯೇ ಕೊಡಲ್ಲ ಅದೇ ಬಂದು ಕ್ರಿಸ್ಟಲ್ ಹೀಲಿಂಗ್ ಪಾರ್ಟಿಗೆ ಬಂತು ಅಂತಂದರೆ ಚಕ್ರ ಏನು ಬ್ಯಾಲೆನ್ಸ್ ಇದೆ ಅಥವಾ ಬ್ಯಾಲೆನ್ಸ್ ಇಲ್ಲ ಅದ್ರ ಮೇಲೆ ಹೋಗುತ್ತೆ ಸೊ ಈಗ ಇಲ್ಲೇನಾಗುತ್ತೆ ಅಂತಂದರೆ ಈಗ ಇಷ್ಟು ಕೂಡ ಗೊತ್ತು ಇಷ್ಟು ವಿಷಯಗಳನ್ನ ಎಸ್ಪೆಷಲಿ ಕ್ರಿಸ್ಟಲ್ ಬಗ್ಗೆ ನಾನು ಯಾವಾಗ ಒಂದು ಒಂದು ಎಂಟು ತಿಂಗಳಿಂದ ಹುಡ್ಕೋಕೆ ಸ್ಟಾರ್ಟ್ ಮಾಡಿದೆ ಯಾರೊಬ್ಬರಿಗೋಸ್ಕರ ಸ್ವಲ್ಪ ಕೈವೆಲ್ಲ ತಿಳ್ಕೊಂಡು ಸೊ ಇಷ್ಟು ವಿಷಯಗಳನ್ನ ಕ್ಲೀನ್ ಆಗುತ್ತೆ ಆಗಿ ಸ್ವಲ್ಪ ಇನ್ನು ಎಕ್ಸ್ಟ್ರಾನೇ ಈಗ ಯಾರಾದರೂ ಕ್ರಿಸ್ಟಲ್ ಉಪಯೋಗಿಸ್ಬೇಕಾದ್ರೆ ಸಮಸ್ಯೆ ಆಗ್ತಿದೆ ಅಥವಾ ಯಾವುದೋ ಒಂದು ಕ್ರಿಸ್ಟಲ್ ಕಣ್ಣಿಗೆ ಕೈಯಲ್ಲಿ ಕಾಣಿಸಿದಾಗ ಸಮಸ್ಯೆಗಳು ಕಾಣಿಸುತ್ತೆ ಸೊ ಸುಮಾರು ಸಲ ಏನು ಮಾಡ್ತಾರೆ ಅಂದರೆ ಎಲ್ಲಾನು ಸುಮ್ಮನೆ ಸೇಲ್ ಮಾಡಿಬಿಡ್ತಾರೆ ಆ ರೀತಿ ತಗೊಂಡು ಇದು ಪ್ರಾಬ್ಲಮ್ಮೇ ಕೊಡೋಂಗಿಲ್ಲ ಇದು ಯೂನಿವರ್ಸಲ್ ಹೀಲರ್ ಅಂತ ಹೇಳ್ತೀವಿ ಎಲ್ಲ ಸಮಸ್ಯೆಗಳನ್ನ ಸಾಲ್ವ್ ಮಾಡಬೇಕು ಬಟ್ ಇದು ಏನಕ್ಕೆ ಈ ಥರ ಪ್ರಾಬ್ಲಮ್ ಆಗ್ತದೆ ಏನಂತ ಗೊತ್ತಿಲ್ಲ ಸೊ ಒಂದು ಎಕ್ಸಾಮ್ ಮತ್ತು ಇದೊಂದು ಇನ್ಫಾರ್ಮೇಷನ್ ಮಾತ್ರ ತೊಗೊಳ್ಳಿ ಕ್ರಿಸ್ಟಲ್ಗಳ ಬಗ್ಗೆ ಮಾಹಿತಿ ಬೇಕು ಅಂತಂದವರು ಲೈಕ್ಸ್ ಮುಖರ್ ಅಂದರೆ ಎಲ್ಲರೂ ಕಮೆಂಟ್ಸ್ ಡಿಸೇಬಲ್ ಮಾಡಿದ್ದೀನಿ ಸೊ ಲೈಕ್ಸ್ ಮೇಲೆ ನೋಡೋಣ ಎಷ್ಟು ಬೇರೆ ಲೈಕ್ ಬರುತ್ತೆ ಅದ್ರ ಮೇಲೆ ಕ್ರಿಸ್ಟಲ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಈಗ ನೀವೇನು ನೋಡ್ತಾ ಇದ್ದೀರೋ ಇದಿಷ್ಟು ಕೂಡ ಕ್ಲಿಯರ್ ಕಾಡ್ಸೆ ಅಂದರೆ ಸ್ಫಟಿಕ ಸ್ಫಟಿಕಾ ಕಲ್ಲು ಏನು ಹೇಳ್ತೀವಿ ಕ್ಲಿಯರ್ ಕ್ವಾಡ್ಸ್ ಏನು ಹೇಳ್ತೀವಿ ವೈಟ್ ಈ ರೀತಿ ಇರುತ್ತೆ ಟ್ರಾನ್ಸ್ಪರೆಂಟ್ ಇರುತ್ತೆ ಕ್ರ್ಯಾಕ್ಗಳು ಕಾಣಿಸ್ತವೆ ಕ್ರ್ಯಾಕ್ ಇಲ್ಲ ಅಂತ ಹೇಳ್ಬಿಡಿ ನೈಷ್ ಶೈನಿಂಗ್ ಇರುತ್ತೆ ಇಲ್ಲಿ ಏನು ನೋಡ್ತಿದ್ರೆ ಇದು ಇಷ್ಟು ಕೂಡ ಒಂದೇ ಸ್ಟೋನು ಒಂದೇ ಕಲ್ಲು ಅದಿನ ಈಗ ಇದನ್ನು ಅದರದ್ದೇ ಅದರದೇ ರೀತಿಲಿ ಅದರದ್ದೇ ಅದರದ್ದೇ ಕೆಲಸಕ್ಕೆ ಉಪಯೋಗಿಸ್ತಾರೆ ಇದು ನಿಮಗೆ ತಿಳಿವಳ್ಕೆ ಇರಬೇಕು ಪಿರಾಮಿಡ್ಗಳು ನೋಡಿರ್ತೀರಾ ಉಪಯೋಗ ಏನೋ ನಮಗೆ ಗೊತ್ತಿರೋಲ್ಲ ಇದನ್ನು ಟಂಬಲ್ ಅಂತ ಹೇಳ್ತೀವಿ ಇದು ರಾ ಫಾರ್ಮ್ ಹೇಳ್ತೀವಿ ಅಂದರೆ ಈ ಒಂದು ಇದೆ ಅದು ಮತ್ತೆ ಇದು ಈ ರೀತಿಯೇ ಬೆಳೆಯೋದು ಮುಳ್ಳು ರೀತಿಯೇ ಈ ರೀತಿಯೇ ಬೆಳೆಯೋದು ಈ ರೀತಿ ಬೇಸ್ ಇರುತ್ತೆ ಮತ್ತೆ ಈ ರೀತಿ ಸ್ಟೋನ್ ಇರುತ್ತೆ ಇದನ್ನು ಕೂಡ ಟವರ್ಸ್ ಅಥವಾ ವಾಂಟ್ಸ್ ಅಂತ ಯೂಸ್ ಮಾಡಿದರೆ ಈ ಏನಿದೆ ಇದು ಆಕೃತಿಗಳು ಇದು ಡಿಫ್ರೆಂಟ್ ಅಲ್ಲ ಇದನ್ನ ಪರ್ಟಿಕ್ಯುಲರ್ ಆಗಿ ನಮ್ಮ ಒಂದು ಕೆಲಸಕ್ಕೆ ಅಂತಲೇ ಉಪಯೋಗ್ಸೋದು ಇದು ಜನ್ ಕ್ಲೀನಾಗಿ ಆನ್ಸರ್ ಮಾಡೋ ಬಂದು ಕ್ರಿಸ್ಟಲ್ ಹೀಲರ್ಸ್ ಆಯ್ತಾ ಯಾರು ಮಾಡಲ್ಲ ಅಂತಲ್ಲ ಹೇಳದ್ನಲ್ಲ ರೇಖಿ ಪಾರ್ಟಲ್ಲಿ ಏನಾಗ್ತದೆ ಅಂತಂದರೆ ಪ್ರತಿಯೊಂದು ಕೂಡ ಬ್ರೇಸ್ಲೆಟ್ಗಳು ಬ್ರೇಸ್ಲೆಟ್ಗಳನ್ನ ಒಂದು ಸರ್ಟೈನ್ ನಂಬರ್ಸ್ಗಳು ತೊಗೋತಾರೆ ಅದನ್ನು ಹೀಲ್ ಮಾಡ್ತಾರೆ ಅದನ್ನು ಎನರ್ಜೈಸ್ ಮಾಡ್ತಾರೆ ಎನರ್ಜೈಸ್ ಏನಂದರೆ ಯಾವುದೇ ವಸ್ತು ಸುಮ್ಮನೆ ಇತ್ತು ಅಂದರೆ ಅದಕ್ಕೆ ಏನು ಕೆಲಸ ಇರೋದಕ್ಕೇನು ಕಾರ್ಯ ಇರಲ್ಲ ಅದು ಅದಕ್ಕೇನು ಏನೋ ಅದಕ್ಕೇನೋ ಒಂದು ಉದ್ದೇಶ ಅಂತಿರೋಲ್ಲ ಇಲ್ಲೇನು ಮಾಡ್ತಾರೆ ಅಂದರೆ ಇಂಟೆನ್ಷನ್ ಮನುಷ್ಯ ಏನಾರು ಅನ್ಕೋಬೋದಲ್ಲ ಬಯಕೆ ಅದನ್ನು ಇದಕ್ಕೆ ಪಾಸ್ ಮಾಡ್ತಾರೆ ರೇಖಿ ಕಾನ್ಸೆಪ್ಟ್ ನಡೆಯೋದೇ ಇದ್ರ ಮೇಲೆ ನಿಮ್ಗೆ ಏನು ಆಸೆ ಇದೆ ನನ್ಗೆ ಆಗ್ತಿದೆ ಅಂತ ಅನ್ಕೋತೀರಾ ಅಥವಾ ನಡೀತಿದೆ ಇದು ರೇಕಿ ಹೀಲರ್ಸ್ಗಳು ಕೂಡ ಪ್ರಮೋಟ್ ಮಾಡ್ತಾಯಿದ್ದಾರೆ ಆ್ಯಂಡ್ ಕ್ರಿಸ್ಟಲ್ ಹೀಲರ್ಸ್ಗಳು ತುಂಬ ಕಮ್ಮಿ ಜನ ಇದ್ದಾರೆ ನನ್ನ ಹತ್ರ ಇರೋರು ಸೊ ಸ್ವಲ್ಪ ನಾಚಿಕೊಳ್ತಾರೆ ಅವರು ಈ ವಿಷಯ ಎಲ್ಲ ಮಾತಾಡೋದಿಲ್ಲ ಅವರ ಹತ್ರ ಡಿಸ್ಕಷನ್ ಮಾಡ್ಕೊಂಡಾಗ ಅವ್ರು ಏನು ಮಾಡ್ತಾರೆ ಯೂಶ್ವಲಿ ಕೆಲವು ಕ್ರಿಸ್ಟಲ್ಸ್ಗಳನ್ನೇ ಉಪಯೋಗಿಸ್ತಾರೆ ಬಾಡಿಗೆ ಮತ್ತು ಮೆಡಿಟೇಷನ್ಗೆ ಈಗ ನಿಮಗಿಲ್ಲಿ ನನ್ನ ಚಾನಲ್ ಮುಖಾಂತರ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂತಂದರೆ ಯಾವಾಗ ಕ್ರಿಸ್ಟಲ್ನ ಉಪಯೋಗಿಸ್ತಾ ಇದ್ದೀರಾ ಅದು ಯಾವಾಗಲೂ ಸಮಸ್ಯೆ ಆಗಂಗಿಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ಅದು ರೀಯೂಸ್ಡ್ ಆಗಿದ್ದರೆ ಮಾತ್ರ ಅಂದ್ರೆ ಯಾರಾದರೂ ಒಬ್ರು ಉಪಯೋಗಿಸಿರೋದು ನಿಮ್ಮ ಕೈಗೆ ಬಂತು ಅಂದ್ರೆ ಆ ಒಂದು ಬಾಂಡಿಂಗ್ ಇರುತ್ತೆ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಸೊ ಇದೊಂದು ಹಾಕಿ ಬಿಡ್ತಿದಂಗೆ ಇನ್ನೊಬ್ರು ಹಾಕಿ ಓಡಾಡೋದು ಇನ್ನೊಬ್ರು ಹಾಕಿ ಓಡಾಡೋದು ಯಾವ ರೀತಿ ಬಟ್ಟೆ ಕೂದ್ಲು ಚಪ್ಪಲಿ ಯಾವ ರೀತಿ ಇನ್ನೊಬ್ರು ಉಪಯೋಗಿಸಬಾರದು ಅದೇ ರೀತಿ ಇದು ಕೂಡ ಆಗುತ್ತೆ ಆಯ್ತಾ ನಮ್ಮ ಕಾರ್ಮಿಕ್ ಎನರ್ಜಿ ಯಾವ ರೀತಿ ಇರುತ್ತೆ ಅದರ ಮೇಲೆ ಕೆಲವು ಸಲ ಏನಾಗುತ್ತೆ ಅಂದ್ರೆ ಯಾವುದೂ ಕೊಡದೇ ಇರೋದು ಕೂಡ ಸಮಸ್ಯೆ ಕೊಡುತ್ತೆ ಸೊ ಈ ಒಂದು ವ್ಯಕ್ತಿಯ ಕೇಸರ ಏನಾಗಿತ್ತು ಅಂದ್ರೆ ಯಾರೋ ಉಪಯೋಗಿಸ್ತಾ ಇದ್ರು ರಿಸಲ್ಟ್ ಬಂತು ಇಮೋಷ್ನಲ್ ಡಿಪ್ರೆಸ್ ಆಗಿದ್ರು ಚೆನ್ನಾಗಿದ್ದರು ಸೊ ಅವ್ರು ಬಿಟ್ಟಿದ್ರು ನಾನು ಒಂದು ಸ್ವಲ್ಪ ದಿನ ಹಾಕೊಂಡು ಓಡಾಡ್ತಾ ಇದ್ದೀನಿ ಇದು ಹಾಕಿದ್ಮೇಲೆ ನನಗಂತ ರಿಸಲ್ಟ್ ಇಲ್ಲ ಈ ಸ್ಟೋರಿ ಅಂದರೆ ಇದೊಂದು ಹೇಳಿದ್ರು ಈ ರೀತಿ ಅಲ್ಲಿ ನಿಜ ಸತ್ಯ ಸುಳ್ಳು ಅದೆಲ್ಲ ಬಿಟ್ಟು ಈ ಒಂದು ಕಸ್ಟಲ್ ಏನಾದ್ರು ಇತ್ತು ಅಂದರೆ ಇದನ್ನು ಯಾವತ್ತೂ ಕೂಡ ಒಬ್ಬರು ಉಪಯೋಗಿಸಿದ್ರೆ ಇನ್ನೊಬ್ಬರು ಉಪಯೋಗಿಸ್ಬಾರ್ದು ಮತ್ತು ಈ ಒಂದು ಕ್ರಸ್ಟಲ್ ಇದೆ ಇದು ಯಾವಾಗಲೂ ಕೂಡ ಗುಣಪಡಿಸೋದಕ್ಕೆ ಅಂತಲೇ ಆಯಿತು ಕಂಪ್ಲೀಟಾಗಿ ಇದನ್ನು ಏನಕ್ಕೆ ಬೇಕಾದ್ರೂ ಉಪಯೋಗಿಸ್ಬೋದು ನೀರು ಥರ ಇದು ನೀವು ಯಾವ ಬಣ್ಣ ಹಾಕಿದ್ರೂ ಆ ಬಣ್ಣ ತಗೊಳ್ಳುತ್ತೆ ಆ ರೀತಿಯ ಒಂದು ಕ್ರಿಸ್ಟಲ್ ಇದು ಇದರಲ್ಲಿ ಪಿರಾಮಿಡ್ ಏನಕ್ಕೆ ಉಪಯೋಗಿಸ್ತೀವಿ ಅಂದರೆ ಯೂಶ್ಲಿ ನಾವು ವಾಸ್ತು ರಿಲೇಟೆಡ್ ಏನಿರುತ್ತೆ ಅದು ಅಂದರೆ ಒಂದು ಎನರ್ಜಿನ ಒಂದು ಸೈಡ್ ಫೋಕಸ್ ಮಾಡಲಿಕ್ಕೋಸ್ಕರ ಇದು ಹೀಲಿಂಗ್ ಪಾರ್ಟಲ್ಲಿ ಥೆರಪಿ ಪಾರ್ಟ್ಗಳಲ್ಲಿ ಯೂಸ್ ಮಾಡ್ತಾರೆ ಇದನ್ನು ಈ ಫಾರ್ಮ್ ಏನಿದೆ ದೊಡ್ಡ ಜಾಗಗಳಿಗೆ ಉಪಯೋಗಿಸ್ತೀವಿ ಇದು ಕಲೆಕ್ಷನ್ ಕಲೆಕ್ಟಬಲ್ ಐಟಮ್ಸ್ ಇದೆ ಇದು ಇಟ್ಕೋತಾರೆ ಇದು ತುಂಬ ಯೂಸ್ ಮಾಡ್ತಾರೆ ಇದು ಇದು ಬಂದು ನಿಮ್ಮ ಜೊತೆಲಿ ಕ್ಯಾರಿ ಮಾಡೋದಕ್ಕೆ ಹೌದಾ ಇದು ತುಂಬ ಸಾಫ್ಟ್ ಮೈಲ್ಡ್ ಎನರ್ಜಿ ಇರುತ್ತೆ ಇದರ ಎನರ್ಜಿ ತುಂಬ ಜಾಸ್ತಿ ಇರುತ್ತೆ ಸೊ ವಸ್ತು ಸಣ್ಣದು ಮೂಡ್ ನಂಬಿಕೆ ಸರಿ ತಪ್ಪು ಎಲ್ಲನೂ ಬಿಟ್ಟು ಯಾವುದೇ ವಸ್ತು ನಿಮ್ಮ ಕಾಂಟ್ಯಾಕ್ಟಲ್ಲಿ ಬಂದಾಗ ಇಡೀ ಪ್ರಪಂಚದಲ್ಲಿ ಏನೇನೆಲ್ಲ ಇದೆ ಅಲ್ವಾ ಏನೆಲ್ಲ ಇದೆ ಈಗ ಫಾರಿನ್ ಕಂಟ್ರಿಗಳಲ್ಲಿ ಹೊರಗಿನ ದೇಶಗಳಲ್ಲಿ ಏನಿದೆ ಅದೇನು ಕೂಡ ಇಂಡಿಯಾದಲ್ಲಿ ಇಲ್ಲ ಹಂಗಂತ ವಸ್ತುನೇ ಇಲ್ಲ ಅಂತಲ್ಲ ಅಲ್ಲಿರುವಂತಹ ಬೆಟ್ಟ ಗುಡ್ಡ ಈಗ ಹಿಮ ಹಿಮ ಅನ್ನೋದು ನಮ್ಗೆ ಈಗ ನಾವು ಕರ್ನಾಟಕದಲ್ಲಿದ್ದೀವಿ ಹಿಮ ಅನ್ನೋದೇ ಇಲ್ಲ ಅಂತ ಹೇಳೋದಲ್ಲ ಆಯಿತಾ ಇರುತ್ತೆ ಅದರ ಜಾಗದಲ್ಲಿರುತ್ತೆ ಆ ಜಾಗದಿಂದ ನಾವು ಶಿಫ್ಟ್ ಮಾಡಿದಾಗ ಅದರ ಗುಣಗಳು ಉಳ್ಕೊಳ್ಳೋಲ್ಲ ಸೇಮ್ ಬಂದು ಇದು ಕೂಡ ಅದರದ್ದೇ ಆದ ರೀತಿಯಲ್ಲಿ ನ್ಯಾಚುರಲ್ ಆಗಿ ಅದರ ಜಾಗದಲ್ಲಿ ಅದು ಬೆಳೆದಿರುತ್ತೆ ಅದನ್ನು ತಕ್ಕೊಂಡು ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ಆ ಒಂದು ನಾರ್ಮಲ್ ಎನರ್ಜಿ ಏನಿದೆ ಸೇಮ್ ಇರಲ್ಲ ಆವಾಗ ಈ ಒಂದು ಇಂಟೆನ್ಷನ್ ಕೊಡೋದು ಮಾಮೂಲಿ ಏಜ್ ಲೀಫಲ್ ಸ್ಮೋಕ್ ಕೊಡೋದು ಇದು ಮತ್ತು ಎಲ್ಲರೂ ಮೂನ್ ಲೈಟಲ್ಲಿ ಇಡ್ತೀರ ಅದನ್ನೆಲ್ಲ ಅದು ಇದೆಲ್ಲ ಫಾಲೋ ಮಾಡೋದು ಆಯಿತಾ ಇವತ್ತಿನ ದಿನ ಜಸ್ಟ್ ಒಂದು ಇನ್ಫಾರ್ಮೇಷನ್ ಮಾತ್ರ ಪಾಸ್ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀನಿ ಆ್ಯಂಡ್ ಇದರ ಒಂದು ವಿಡಿಯೋಸ್ಗಳು ಅಂದರೆ ಯಾವ್ಯಾವ ಕ್ರಿಸ್ಟಲ್ಸ್ಗಳನ್ನ ಯಾವ್ಯಾವ ರೀತಿ ಉಪಯೋಗಿಸ್ತೀವಿ ಎಸ್ಪೆಷಲಿ ಬ್ರೇಸ್ಲೆಟ್ಗಳು ಯಾವ ವ್ಯಕ್ತಿ ಉಪಯೋಗಿಸ್ಬೇಕು ಯಾವ ವ್ಯಕ್ತಿ ಉಪಯೋಗಿಸ್ಬಾರ್ದಿದ್ದು ಸುಮ್ಮ ಸುಮ್ಮನೆ ಮಾಡೋದಲ್ಲ ಈಗ ಎಲ್ಲರ ಹತ್ರನೂ ದುಡ್ಡು ಕಾಸು ಇರುತ್ತೆ ಎಲ್ರಿಗೂ ಐಡಿಯಾ ಇದೆ ಗ್ರೀನ್ ವೆಂಚುರಿಯನ್ ಉಪಯೋಗಿಸ್ಬೇಕು ಸಿಟ್ರನ್ನು ಉಪಯೋಗಿಸ್ಬೇಕು ಎಲ್ರಿಗೂ ರಿಸಲ್ಟ್ ಬರುತ್ತಾ ಎಲ್ಲರೂ ಇದನ್ನ ಯಾಕೆ ಓಡಾಡ್ಬೋದಲ್ಲ ಮತ್ತು ನಾಸ್ತಿಕರು ಅಂತ ಏನು ಹೇಳ್ತೀವಿ ನಮ್ಮದೇ ಇರೋಂಥವ್ರು ಯಾರು ಈ ಥರ ಬೈತಾರೆ ಈ ವಿಷಯ ಎಲ್ಲ ತಪ್ಪು ಅಂತ ಹೇಳ್ತಾರೆ ಅವ್ರು ಕೇಳೋ ಕ್ವಶನ್ ತಪ್ಪಲ್ಲ ಅವ್ರು ರಿಯಾಕ್ಟ್ ಮಾಡೋದು ತಪ್ಪು ಇದು ನಿಜ ಅಲ್ಲ ಅಂತ ಹೇಳ್ತಾರೆ ಅವರು ಅವ್ರಿಗೆ ಅನುಭವ ಆಗೋವರೆಗೂ ಯಾವುದೇ ಯಾವ್ದು ವಸ್ತು ಇದು ಒಂದು ವಿಷಯ ಆಗಲಿ ನಮ್ಗೆ ಅನುಭವ ಆಗೋವರ್ಗೂ ನಿಜ ಆಗಲ್ಲ ಬಟ್ ಅವ್ರು ಕೇಳೋ ಕ್ವಶನ್ ತಪ್ಪಲ್ಲ ಅವ್ರು ಕೇಳೋದ್ರಲ್ಲಿ ಆ್ಯಕ್ಚುಲಿ ಒಂದು ಅರ್ಥ ಇದೆ ಆ ರೀತಿ ಇತ್ತು ಅಂದರೆ ಪ್ರತಿಯೊಬ್ಬ ಕೂಡ ಕೈಗಾಕೊಂಡು ಓಡಾಡ್ಕೊಂಡು ಎಲ್ಲರೂ ಕೂಡ ಏನೂ ಕೆಲಸ ಮಾಡಿದೆ ಕಾರ್ಯ ಮಾಡಿದೆ ಚೆನ್ನಾಗಿರ್ಬೋದಲ್ವಾ ಅಂತ ಆದರೆ ಈ ವಸ್ತುನ ಉಪಯೋಗಿಸ್ಬೇಕಾದ್ರೆ ಇದನ್ನು ನಾವು ಹಾಕೊಳ್ಳೋದಕ್ಕೂ ಮುಂಚೆ ಅದೇ ನಮ್ಮ ಜೊತೆಲಿರಬೇಕಾದ್ರೆ ನಮ್ಮದೇ ಆದ ಒಂದು ಪದ್ಧತಿನ ಫಾಲೋ ಮಾಡಬೇಕು ಅದನ್ನು ಕ್ಲೆನ್ಸಿಂಗ್ ಎನರ್ಜೈಸಿಂಗ್ ಅಂತ ಪದಗಳನ್ನ ಕೊಟ್ಟಿದ್ದಾರೆ ಆ ರೀತಿ ಉಪಯೋಗಿಸ್ತಾ ಇರ್ತೀರ ಹೇಳ್ಕೊಟ್ಟಿದ್ವಿ ಕ್ರಿಸ್ಟಲ್ಸ್ಗಳು ಕಳಿಸಿದ್ವಿ ಕೆಲವರಿಗೆ ಕ್ರಿಸ್ಟಲ್ಸ್ಗಳು ವರ್ಕ್ ಆಗಿರಲ್ಲ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಏನಕ್ಕೆ ಅಲ್ಲಿ ಪ್ರಾಪರಾಗಿ ಚಾರ್ಜಿಂಗ್ ಆಗಿರಲ್ಲ ಇಂಟೆನ್ಷನ್ ಸೆಟ್ ಆಗಿರಲ್ಲ ಮತ್ತು ಗೋಲ್ಸ್ಗಳು ಬರೆಯೋಕ್ಕೆ ಹೇಳ್ತಾರೆ ಈ ರೀತಿ ಒಂದು ಮೆಥಡೇ ಇದೆ ಇದನ್ನು ನಾನು ಮುಂದಿನ ಮುಂದಿನ ದಿನಗಳಲ್ಲಿ ತರ ಥರ ಮಾತಾಡ್ತೀನಿ ಕ್ರಿಸ್ಟಲ್ದೆ ಫೋಟೋ ಕಂಟಿನ್ಯೂಸ್ ಆಗಿ ಕಳಿಸ್ಬಿಟ್ರು ಇದು ಇಷ್ಟ ಆಯಿತು ನನಗೆ ಅಂತ ಮತ್ತೆ ಕ್ರಿಸ್ಟಲ್ ಯಾರು ಸೆಲ್ ಮಾಡ್ತೀರೋ ಅವರು ಹೋಸ್ತಾನೆ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಕ್ರಿಸ್ಟಲ್ಸ್ನ ಒಂದು ಬ್ಯಾಗೇಜಲ್ಲಿ ಸಪ್ರೇಟ್ 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 ಇಡಿ ಎಲ್ಲ ಒಟ್ಟಿಗೆ ಒಂಥರ ಈಗ ಬ್ಯಾಂಗಲ್ ಅಲ್ಲಿ ಇಡ್ತೀವಲ್ಲ ಆ ರೀತಿ ಇಡಬೇಡಿ ಸೊ ತುಂಬ ಹತ್ರದವರು ಇದೊಂದು ಕಂಪ್ಲೇಂಟ್ ಹೇಳಿದ್ರು ಆ್ಯಂಡ್ ಇದರ ಬಗ್ಗೆ ಒಂದು ಅವೇರ್ನೆಸ್ ಇರಲಿ ಎಲ್ಲ ಕ್ರಿಸ್ಟಲ್ಸ್ ಎಲ್ಲರೂ ಉಪಯೋಗಿಸೋದಲ್ಲ ಹಂಗಂದ್ರೆ ಉಪಯೋಗಿಸ್ಬಾರ್ದು ಅಂತಲ್ಲ ಉಪಯೋಗಿಸುವ ಪದ್ಧತಿ ಏನಿದೆ ಅದು ಕರೆಕ್ಟಾಗಿತ್ತು ಅಂತಂದರೆ ಇದೆಲ್ಲ ಕೂಡ ಏನಾಗುತ್ತೆ ಆಚರಣೆ ಅಂತ ಹೇಳ್ತೀವಿ ರಿಚುವಲ್ಸ್ ಅಂತ ಪ್ರತಿಯೊಂದು ಕೂಡ ನೀವು ಕರೆಕ್ಟ್ ಆದ ರೀತಿಯಲ್ಲಿ ಉಪಯೋಗಿಸಿದ್ರೆ ಮಾತ್ರ ರಿಸಲ್ಟ್ ಬರೋದು ಆಯಿತಾ ಮತ್ತೆ ಪರ್ಸ್ನಲ್ ಆಗಿ ತಗೋಬೇಡಿ ದೇವರ ಫೋಟೋ ನಾವು ಮನೆಗೆ ತರೋಕ್ಕೂ ಮುಂಚೆ ಯಾರು ಆಚಾರ್ಯಗಳ ಕೈಲಿ ಅಥವಾ ದೇವರ ಫೋಟೋ ನೀವು ರೆಡಿ ಮಾಡಿಸ್ತಿರೋ ಗೊತ್ತಾ ಫ್ರೇಮು ಅಲ್ಲಿವರೆಗೂ ಅದು ಬರೀ ಫೋಟೋ ಮಾತ್ರ ಬಟ್ ಅದು ಯಾವಾಗ ನಮ್ಮ ಮನೆಗೆ ಬರುತ್ತೆ ನಮ್ಮ ಭಕ್ತಿ ಅದಕ್ಕೆ ಕನೆಕ್ಟ್ ಆಗುತ್ತೆ ನಮ್ಮ ಎಮೋಷನ್ ಕನೆಕ್ಟ್ ಆಗುತ್ತೆ ಅದು ಖಾಲಿ ಫೋಟೋ ಅಲ್ಲ ಅದಾ ಆದರೆ ಯಾರೋ ಮೂರನೇ ವ್ಯಕ್ತಿಗೆ ನಂಬದೇ ಇರೋವನಿಗೆ ಅದು ಅಲ್ಲಿ ನೀವು ಶಾಪಲ್ಲಿದ್ದರೂ ಕೂಡ ಫೋಟೋನೇ ನಮ್ಮ ಮನೇಲಿದ್ರು ಫೋಟೋನೇ ನಾಳೆ ಅದು ಹೊರಗಿದ್ರೂ ಬರೀ ಫೋಟೋನೇ ನೋಡೋ ರೀತಿ ಚೇಂಜ್ ಆಗಬಹುದು ಆದರೆ ಭಾವನೆಗಳೇನಿದೆ ಭಾವನೆಗಳೇ ಲೈಫಲ್ಲಿ ಇಂಪಾರ್ಟೆಂಟ್ ಸೊ ಏನಂತ ಫೀಲ್ ಆಗ್ತೀವಿ ಏನನ್ನ ನಂಬ್ತೀವಿ ಏನನ್ನ ಇಷ್ಟಪಡ್ತೀವಿ ಇದೇ ಮೇನ್ ಓಕೆನಾ ಹಾಗಾಗಿ ನಂಬಿಕೆ ಅಪನಂಬಿಕೆ ನಮ್ಮ ಒಂದು ಚಾಯ್ಸ್ ಇರುತ್ತೆ ಆದರೆ ಈ ಒಂದು ಸೆಲೆಕ್ಟಿವ್ ಎಲ್ಲ ಸೆಲೆಕ್ಟ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ ಒರಿಜಿನಲ್ ಇರಬೇಕು ಉಪಯೋಗಿಸಿರಬಾರ್ದು ಡ್ಯಾಮೇಜಸ್ ಆಗಿರಬಾರ್ದು ಯಾವತ್ತು ಅಷ್ಟನ್ನೇ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅದಾದ ಮೇಲೆ ಯಾವಾಗಲೂ ಯಾವುದೇ ಕ್ರಿಸ್ಟನ್ನ ಉಪಯೋಗಿಸ್ಬೇಕು ಅದಕ್ಕೇ ಗೊತ್ತಿರೋರತ್ರ ಮಾತ್ರ ತೊಗೊಳ್ಳಿ ಅಂತ ನಾವು ಒನ್ ಟೈಮಲ್ಲಿ ಇದೆಲ್ಲ ಕಳಿಸ್ತಾ ಇದ್ವಿ ಅದಾದಮೇಲೆ ಸ್ವಲ್ಪ ದಿನ ಹೀಲರ್ ಸ್ವಲ್ಪ ಬೇರೆ ಕಡೆ ಹೋಗಿದ್ರು ಸ್ಟಾಪ್ ಮಾಡಿ ಬಿಟ್ಬಿಟ್ಟಿದ್ವಿ ಫುಲ್ ಇದು ಅಂದರೆ ಈ ಸೆಲ್ ಮಾಡೋದು ಪಾ ಪೋರ್ಷನೇ ಬೇಡ ಡಬಲ್ ಕೆಲಸ ನೀವೇನೋ ಕೇಳ್ತೀರಾ ಇನ್ನೊಬ್ರು ಯಾರಿಗೂ ಹೇಳ್ತೀನಿ ಯಾರು ಯಾರೋ ಕೊಡ್ತಾರೆ ಡಬಲ್ ಕೆಲಸ ಅಂತ ಬಟ್ ಅದು ಇದೇನಾಗ್ತದೆ ಅಂದರೆ ಇದು ಪ್ರಾಬ್ಲಮ್ ಆಗ್ತಾರದೇ ಇದು ಆ್ಯಕ್ಚುಯಲ್ ಪ್ರಾಬ್ಲಮ್ನ ಅಡ್ರೆಸ್ ಮಾಡಲಿಕ್ಕೆ ಆದ ರೀತಿಯಲ್ಲಿ ವಿದ್ಯೆಯ ಅವಶ್ಯಕತೆ ಇರುತ್ತೆ ಬಟ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಒಂದು ಇದು ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನ್ ಸಿಕ್ತಿಲ್ಲ ಸೊ ನಾನು ಕ್ರಿಸ್ಟಲ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಫ್ಯೂಚರಲ್ಲಿ ಅವಶ್ಯಕತೆ ಇತ್ತು ಅಂದರೆ ಯಾರು ಕರೆಕ್ಟಾಗಿದ್ದಾರೆ ಅವ್ರದ್ದು ಡೀಟೇಲ್ಸ್ ಆಮೇಲೆ ಯಾವ ಕೊಡ್ತೀನಿ ಸದ್ಯಕ್ಕೆ ಇದನ್ನು ಪ್ರಮೋಟ್ ಮಾಡೋ ಐಡಿಯಾ ಇಲ್ಲ ಇದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಐಡಿಯಾ ಇದೆ ಸೊ ವಿಡಿಯೋಗಳನ್ನ ನೋಡ್ತಾ ಇರಿ ಆ್ಯಂಡ್ ನಿಮ್ಮ ಹತ್ರ ಯಾವ್ದಾದರೂ ಕ್ರಿಸ್ಟಲ್ಸ್ಗಳು ಉಪಯೋಗಿಸ್ತಾ ಇದ್ದೀರಾ ಅಂತಂದರೆ ಅದ್ರ ಫೋಟೋನ ನನ್ನ ನಂಬರಿಗೆ ವಾಟ್ಸಪ್ ಮಾಡಿರಿ Later.